ನಿಮ್ಮ ಪಟ್ಟದಲ್ಲಿ ಈ ಸಮೀಕರಣ ಅಥವಾ ಪ್ರತಿ ಅಧ್ಯಾಯದ ಕೊನೆಗೆ ಐಚ್ಛಿಕ ಲೆಕ್ಕಗಳು ಅಂತ ಕೊಡ್ತಾ ಇದ್ದಾನೆ ಈ ಐಚ್ಛಿಕ ಲೆಕ್ಕಗಳಂದ್ರೆ ನೀವು ಮಾಡ್ಬೋದು ಅಥವಾ ಬಿಡ್ಬೋದು ಆದರೆ ನಾನು ಇಲ್ಲಿ ಮಾಡಲೇಬೇಕು ಅಂತ ನನ್ನ ಒತ್ತಾಯಪೂರ್ವಕ ವಿನಂತಿ ಅಂತ ನೀವು ಯಾಕಂದ್ರೆ ಯಾಕಂದರೆ ನಾನಿಲ್ಲಿ ಐಚ್ಛಿಕ ಅನ್ನೋದಕ್ಕಿಂತ ಹೆಚ್ಚುವರಿ ಲೆಕ್ಕಗಳು ಅಂತ ನಾನಿಲ್ಲಿ ತಿಳಿಸ್ತಾ ಇದ್ದೀನಿ ಈ ಹೆಚ್ಚುವರಿ ಲೆಕ್ಕಗಳಲ್ಲಿ ನಾವು ಕೆಲವುಗಳನ್ನು ನಾನಿಲ್ಲಿ ಬಿಡಿಸಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ಹೆಚ್ಚುವರಿ ಲೆಕ್ಕಗಳು ಲೆಕ್ಕ ಒಂದು ಅನಿ ಮತ್ತು ಬಿಜು ಎಂಬ ಇಬ್ಬರು ಗೆಳೆಯರ ವಯಸ್ಸುಗಳ ನಡುವಿನ ವ್ಯತ್ಯಾಸ ಮೂರು ವರ್ಷಗಳು ಅನಿಯ ತಂದೆ ಧರ್ಮ್ರವರ ವಯಸ್ಸು ಅನಿಯ ವಯಸ್ಸಿನ ಎರಡರಷ್ಟು ಹಾಗೂ ಬಿಜುವಿನ ವಯಸ್ಸು ಅವನ ತಂಗಿ ಖ್ಯಾತಿಯ ವಯಸ್ಸಿನ ಎರಡರಷ್ಟಿದ್ದು ಧರ್ಮ ಮತ್ತು ಖ್ಯಾತಿಯ ವಯಸ್ಸಿನ ವ್ಯತ್ಯಾಸ ಮೂವತ್ತು ವರ್ಷಗಳು ಹಾಗಾದರೆ ಅನಿ ಮತ್ತು ಬಿಜುವಿನ ವಯಸ್ಸುಗಳನ್ನು ಕಂಡುಹಿಡಿಯಿರಿ ಅಂತ ಈ ಲೆಕ್ಕ ಇಲ್ಲಿ ಇದಕ್ಕೆ ಉತ್ತರವಾಗಿ ನಾನು ಅನಿಯ ವಯಸ್ಸು ಎಕ್ಸ್ ವರ್ಷಗಳೆಂದು ಬಿಜುವನ ವಯಸ್ಸು ವೈ ವರ್ಷಗಳೆಂದು ತಿಳಿಯೋಣ ಅವರಿಬ್ಬರ ವಯಸ್ಸುಗಳ ವ್ಯತ್ಯಾಸ ಮೂರು ವರ್ಷಗಳಾದ್ದರಿಂದ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ತ್ರೀ ಅಥವಾ ವೈ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಆಗತ್ತ ಅಥವಾ ಅನಿ ದೊಡ್ಡವಳದ್ರೆ ಆ ಎಕ್ಸ್ ಮೈನಸ್ ವೈ ಇಕ್ವಲ್ ಟು ತ್ರೀ ಆಗತ್ತ ಒಂದು ವೇಳೆ ಬಿಜು ದೊಡ್ಡವನಿದ್ರೆ ವೈ ಮೈನಸ್ ಎಕ್ಸ್ ಟು ತ್ರೀ ಆಗತ್ತ ಇಲ್ಲಿ ಮೊದಲನೇ ಆಯ್ಕೆ ನಾ ಅನಿ ದೊಡ್ಡವಳು ಅಂತ ನಾನು ತಿಳಿಸ್ ತಿಳ್ಕೊಳ್ ತಿಳ್ಕೊಳವಳ ಈಗ ಈಗ ಅಂತಹ ಸಂದರ್ಭದಲ್ಲಿ ಎಕ್ಸ್ ಮೈನಸ್ ವೈ ಇಜ್ಕೊಳ್ತು ತ್ರೀ ಆಗತ್ತ ಅದಕ್ಕೆ ಸಮೀಕರಣ ಒಂದು ಅಂತ ಕರೆಯೋಣ ಈಗ ಧರ್ಮ ಅನಿಯ ತಂದೆ ಧರ್ಮರವರ ವಯಸ್ಸು ಅನಿಯ ವಯಸ್ಸಿನ ಎರಡರಷ್ಟಿದೆ ಅಂದ್ರ ಏನಾಗತ್ತ ಟೂ ಎಕ್ಸ್ ಆಗತ್ತ ಹೌದಾ ಆಮೇಲೆ ಬಿಜುವಿನ ವಯಸ್ಸು ಅವನ ತಂಗಿಯ ವಯ ಖ್ಯಾತಿ ತಂಗಿ ಖ್ಯಾತಿಯ ವಯಸ್ಸಿನ ಎರಡರಷ್ಟಿದೆ ಅಂದ್ರೆ ಖ್ಯಾತಿ ವಯಸ್ಸು ಎಷ್ಟಾಗತ್ತ ಒನ್ ಬೈ ಟು ವಾಯಿ ಆಗತ್ತ ವಾಯಿ ಬಿಜುವಿನ ವಯಸ್ಸು ಅಂದ್ರೆ ಆ ವಾಯಿ ಒನ್ ಬೈ ಟು ಅಂದ್ರೆ ಬಿಜುವಿನ ವಯಸ್ಸಿನ ಅರ್ಧ ಅಂದ್ರೆ ಎರಡರಷ್ಟಿದೆ ಅಂತಂದ್ರೆ ಬಿಜುವಿನ ಖ್ಯಾತಿ ವಯಸ್ಸು ಬಿಜುವಿನ ವಯಸ್ಸಿನ ಎರಡರಷ್ಟಿದೆ ಅಂದ್ರೆ ಒನ್ ಬೈ ಟೂ ವೈ ಆಗುತ್ತ ಹಾಗೆ ಆದರೆ ಧರ್ಮ ಮತ್ತು ಖ್ಯಾತಿಯ ವಯಸ್ಸುಗಳ ನಡುವಿನ ವ್ಯತ್ಯಾಸ ಮೂವತ್ತು ವರ್ಷ ಅಂದರೆ ಟು ಎಕ್ಸ್ टू एक्स माइनस वन बै टू वायक्वल टू थर्टी अंद्रे ಫೋರ್ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಸಿಕ್ಸ್ಟಿ ಅಂತ ಇದನ್ನ ಸಮೀಕರಣ ಎರಡಂತ ಕರ್ಕೊತೀನಿ ಆದ್ದರಿಂದ ಏನಾಯ್ತು ಎಕ್ಸ್ ಮೈನಸ್ ವೈ ಈಕ್ವಲ್ ಟು ತ್ರೀ ಹಾಗೂ ಫೋರ್ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಸಿಕ್ಸ್ಟಿ ಆಗತ್ತ ಇವು ಒಂದರಲ್ಲಿ ಮತ್ತೊಂದನ್ನು ಕಳೆದಾಗ ಏನಾಗತ್ತ ನೋಡಿ ಮೈನಸ್ ಪ್ಲಸ್ ಮೈನಸ್ ಅಂದ್ರೆ ಮೈನಸ್ ತ್ರೀ ಎಕ್ಸ್ ಇದು ಮೈನಸ್ ತ್ರೀ ಎಕ್ಸ್ ಇದು ಸೊನ್ನೆ ಆಗತ್ತ ಇಸ್ ಈಕ್ವಲ್ ಟು ಮೈನಸ್ ಫಿಫ್ಟಿ ಸೆವೆನ್ ಅಂದ್ರೆ ಮೈನಸ್ ತ್ರೀ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಫಿಫ್ಟಿ ಸೆವೆನ್ ಅಂದರೆ ಎಕ್ಸ್ ಇಸ್ ಇಕ್ವಲ್ ಟು ಏನಾಗುತ್ತಾ ಮೈನಸ್ ಫಿಫ್ಟಿ ಸೆವೆನ್ ಬೈ ಮೈನಸ್ ತ್ರೀ ಅಂದ್ರೆ ಹತ್ತೊಂಬತ್ತು ಮೂರೊಂದ್ಲೇ ಹತ್ತೊಂಬತ್ತು ಮೂರ್ಲೆ ಹತ್ತೊಂಬತ್ತು ಈ ಇದನ್ನ ನಾವು ಎಲ್ಲಿ ಅಂತಂದ್ರೆ ಎಕ್ಸದ ಬೆಲೆಯನ್ನು ಸಮೀಕರಣ ಒಂದರಲ್ಲಿ ಆದೇಶಿಸಲಾಗಿ ಒಂದರಲ್ಲಿ ಆದೇಶಿಸಲಾಗಿ ಏನಾಗುತ್ತೆ ನೈನ್ಟೀನ್ ಮೈನಸ್ ವೈ ಇಕ್ವಲ್ ತ್ರೀ ಅಂದ್ರೆ ವಾಯ್ ಇಕ್ವಲ್ ಟು ಆಕ್ಸ್ಟೀನ್ ಆಗತ್ತ ವೈ ಇಕ್ವಲ್ ಸಿಕ್ಸ್ಟಿ ಆದ್ದರಿಂದ ನಮಗೆ ಆದ್ದರಿಂದ ಅನಿಯ ವಯಸ್ಸು ಹತ್ತೊಂಬತ್ತು ಹಾಗೂ ಬಿಜುವಿನ ವಯಸ್ಸು ಹದಿನಾರು ಆಗುತ್ತದೆ ಯಾವಾಗ ಅನಿ ಬಿಜುವಿನಗಿಂತ ಮೂರು ವರ್ಷ ದೊಡ್ಡವಳಿದ್ದಾಗ ಈ ರೀತಿ ಅವರ ವಯಸ್ಸುಗಳು ಸಿಗುತ್ತವೆ ಒಂದು ಆಯ್ಕೆ ಎರಡು ಒಂದು ವೇಳೆ ಬಿಜು ದೊಡ್ಡವನಿದ್ದರೆ ಮೂರು ವರ್ಷ ಅನಿಯಕ್ಕಿಂತ ಬಿಜು ದೊಡ್ಡವನಿದ್ದರೆ ಅದು ಸಮೀಕರಣ ವಾಯು ಮೈನಸ್ ಎಕ್ಸ್ ಆ ತ್ರೀ ಅಂತ ತಿಳ್ಕೊಳ್ಳೋಣ ಈಗ ಏನಾಗತ್ತ ಆದ್ದರಿಂದ ಇದನ್ನು ನಾನು ಯಾವ ಥರ ಬರಿತೀನಿ ಮೈನಸ್ ಎಕ್ಸ್ ಪ್ಲಸ್ ಇಸ್ವಲ್ ಟು ತ್ರೀ ಅಂತ ಬರ್ಕೊತಾರೆ ಇದು ಸಮೀಕರಣ ಮೂರು ಅದನ್ನೇ ಇಲ್ಲಿ ಮತ್ತೆ ಬರಿತಾ ಇದ್ದೀನಿ ಹಾಗೂ ಫೋರ್ ಎಕ್ಸ್ ಮೈನಸ್ ವಾಯ್ ಈಸ್ ಈಕ್ವಲ್ ಟು ಸಿಕ್ಸ್ಟಿ ಇದು ಸಮೀಕರಣ ಎರಡು ಇದು ನಾಲ್ಕು ಅಂತ ಕರ್ಕೊಳ್ತಾ ಇದ್ದೀನಿ ಸಮೀಕರಣ ಎರಡನ್ನು ಈ ಥರ ಬರ್ಕೊಂಡು ಇವೆರಡು ಏನು ಮಾಡ್ತೀನಿ ಒಂದರಲ್ಲಿ ಮತ್ತೊಂದು ಕೂಡಿಸ್ತೀನಿ ಅಂದ್ರೆ ತ್ರೀ ಎಕ್ಸ್ ಆಯಿತು ಇದು ಇದು ಕ್ಯಾನ್ಸಲ್ ಆಗುತ್ತಾ ಇದು ಮೂರಾಯಿತು ಆದ್ದರಿಂದ ಎಕ್ಸ್ ಎಕ್ಸಿಜ್ಕೊಳ್ತು ಸಿಕ್ಸ್ಟಿತ್ರೀ ಬೈ ತ್ರೀ ಅಂದರೆ ಇಪ್ಪತ್ತು ಒಂದ್ ಆಯಿತು ಈಗ ಈ ಸಂದರ್ಭದಲ್ಲಿ ಅನಿಯ ವಯಸ್ಸು ಇಪ್ಪತ್ತೊಂದು ವರ್ಷ ಮತ್ತು ಬಿಜುವಿನ ವಯಸ್ಸು ಇಪ್ಪತ್ನಾಲ್ಕು ವರ್ಷ ಆಗುತ್ತಾ ಎರಡೂ ಸಂದರ್ಭಗಳಲ್ಲಿ ನಾವು ಈ ಬಿಜು ಮತ್ತು ಅನೆಯ ವಯಸ್ಸುಗಳನ್ನು ಕಂಡುಹಿಡಿದಿದ್ದೇವೆ